ತಡರಾತ್ರಿ ಸುರಿದಂತ ಮಳೆಗೆ ರಾಮನಗರ ಮತ್ತೆ ತತ್ತರಿಸಿ ಹೋಗಿದೆ. ಮೊದಲ ಮಳೆಗೆ ಕೆರೆಯಂತಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿ. ಈಗಾಗಲೇ ಉದ್ಘಾಟನೆಗೊಂಡು ಒಂದು ತಿಂಗಳು ಕೂಡ ಆಗಿಲ್ಲ. ಮೊದಲ ಮಳೆಗೇನೆ ಈ ರೀತಿಯಾದಂತ ಪರಿಸ್ಥಿತಿ ಇನ್ನು ಮುಂದೆ ಹೇಗೆ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇಲ್ಸೇತುವೆ ಬಳಿ ಅವಾಂತರ ಆಗಿದೆ. ರಾಮನಗರ ಜಿಲ್ಲೆ ಸಂಘ ಬಸವನದೊಡ್ಡಿ ಗ್ರಾಮದ ಮೇಲ್ಸೇತುವೆ ಬಳಿ ಅವಾಂತರ ಆಗಿರೋದು ನೋಡಿ. ನೀರು ಯಾವ ರೀತಿಯಾಗಿ ಅಲ್ಲಿ ನಿಂತ್ಕೊಂಡಿದೆ ಅಂತ ಹೇಳಿ ಮಳೆ ನೀರಿನಲ್ಲಿ ಹಲವು ವಾಹನಗಳು ಮುಳುಗಡೆಯಾಗಿವೆ. ಮಳೆಗೆ ಕೆಟ್ಟ ನಿಂತ ವಾಹನಗಳಿಂದ ಸರಣಿ ಅಪಘಾತವೂ ಕೂಡ ಅಲ್ಲಿ ಸಂಭವಿಸಿದೆ. ಇನ್ನು ಕಳೆದ ವರ್ಷವೂ ಕೂಡ ನಾವು ಗಮನಿಸಿದ್ವಿ, ಸಾಕಷ್ಟು ಮಳೆ ಸುರಿತು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳಿತ್ತು. ಇದೇನ ಕ್ರಮ? ಮತ್ತೊಮ್ಮೆ ಅವೈಜ್ಞಾನಿಕ ಕಾಮಗಾರಿಯ ಒಂದು ಕರ್ಮಕಾಂಡ ಏನಿದೆಯಲ್ಲ ಅದು ಬಟಾ ಬಯಲಾಗಿದೆ. ಇಲ್ಲಿ ಫ್ರೀಡಮ್ ಆಪ್ ಅಲ್ಲಿ ಕಲಿತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನೋಡಿದ್ರೆ ಗೊತ್ತಾಗುತ್ತೆ. ಬೆಂಗಳೂರು ಮೈಸೂರು ಹೆದ್ದಾರಿ ಲೋಕಾರ್ಪಣೆಗೊಂಡ ನಂತರ ಪ್ರತಿನಿತ್ಯ ಒಂದಿಲ್ಲೊಂದು ಅವಾಂತರಕ್ಕೆ ಕಾರಣ ಆಗಿದ್ದು, ನಿನ್ನೆ ಸುರಿದ ಭಾರೀ ಮಳೆಗೆ ಹೆದ್ದಾರಿಯ ಅಂಡರ್ ಪಾಸ್ನಲ್ಲಿ ನೀರು ತುಂಬಿದ್ದು ಟೋಲ್ ಕಟ್ಟಿ ಹೋದರೂ ಕೂಡ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರವೀಣ್ ಎಂಎಚ್ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರು ಮೈಸೂರು ಹೆದ್ದಾರಿ ಲೋಕಾರ್ಪಣೆಗೊಂಡ ನಂತರ ಪ್ರತಿನಿತ್ಯ ಒಂದಿಲ್ಲೊಂದು ವಿವಾದಕ್ಕೆ ಕಾರಣ ಆಗ್ತದಂಥದ್ದು. ತಡರಾತ್ರಿ ಸುರಿದಂಥ ಮಳೆಗೆ ಬೆಂಗಳೂರು ಮೈಸೂರು ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ರಾಮನಗರ ತಾಲೂಕಿನ ಸಂಗೋಷ್ಠಿ ಬಳಿ ಅಂಡರ್ ಪಾಸ್ ಬಳಿ ಈಗ ರಸ್ತೆ ಅಂಡರ್ ಪಾಸ್ ಇದೆ. ರಾಮನಗರ ತಾಲೂಕಿನ ಸಂಗೋಷ್ಠಿ ಬಳಿಯ ಅಂಡರ್ ಪಾಸ್ ಎರಡೂ ಬದಿಯಲ್ಲೂ ಕೂಡ ಸಂಪೂರ್ಣವಾಗಿ ನೀರಿದೆ. ತಡರಾತ್ರಿ ಸುರಿದಂಥ ಮಳೆಗೆ ಸಂಪೂರ್ಣವಾಗಿ ರಸ್ತೆ ಜಲಾವೃತವಾಗಿತ್ತು. ವಾಹನಗಳು ಕೂಡ ಬಂದಂಥ ಸಂಖ್ಯೆಯಲ್ಲಿ ಒಂದಿಲ್ಲೊಂದು ವಾಹನಕ್ಕೆ ಡಿಕ್ಕಿ ಹೊಡ್ಕೊಂಡಾಗಿದೆ. ಈ ನೀರಿನಲ್ಲಿ ಕೂಡ ಸಾಕಷ್ಟು ವಾಹನಗಳಿಗೆ ಡ್ಯಾಮೇಜ್ ಕೂಡ ಆಗಿರುವಂಥದ್ದು. ಏನು ನಾವು ಬೆಂಗಳೂರಿನ ಮೈಸೂರಿಗೆ ಟೋಲನ್ನು ಕಟ್ಟಿದ್ದು, ಬೆಂಗಳೂರಿನ ಮೈಸೂರಿಗೆ ಹೋಗುವಂಥದ್ದು, ಟೋಲನ್ನು ಕಟ್ಟಿದ್ದು ಕೂಡ ಈ ರೀತಿ ಅವಾಂತರಗಳಾಗಿದೆ ಅನ್ನೋದು ವಾಹನ ಸವಾರನ ಆಕ್ರೋಶ. ಇನ್ನು ಕಳೆದ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ವಾಹನಗಳಿಗೆ ಸಾಕಷ್ಟು ತೊಂದರೆ ಅನುಭವಿಸಿದೆ. ಅದಕ್ಕೆ ಕೆಲಸ ನಾವು ಮಾಡಿದ್ದೀವಿ. ಸಂಪೂರ್ಣವಾಗಿ ಕಾಮಗಾರಿ ಮುಗಿಯಬೇಕೆಂದು ಹೆದ್ದಾರಿ ಅಧಿಕಾರಿಗಳು ಟೋಲನ್ನು ಸಂಗ್ರಹ ಕೂಡ ಮಾತನಾಡಿದರು. ಆದರೆ ತಡರಾತ್ರಿ ಸಿಗುವಂಥ ಕೇವಲ ಸಣ್ಣ ಪ್ರಮಾಣದ ಮಳೆಗೆ ಈ ರೀತಿ ಆಗೋದಾದರೆ ನೋಡಿದ್ರು ವಾಹನ ಮಂದಗತಿಯಲ್ಲಿ ಸಾಕ್ತಾ ಇರುವಂಥದ್ದು. ಏನು ನಾವು ಬೆಂಗಳೂರಿಂದ ಮೈಸೂರಿಗೆ ಕೇವಲ 90 ನಿಮಿಷದಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಆದರೆ ಈ ರೀತಿ ಅವಾಂತರಗಳಾದರೆ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಲಿಕ್ಕೆ 90 ನಿಮಿಷ ಸಾಕಾಗೋದಿಲ್ಲ, ಕೆಲಸಕ್ಕೆ ಹೋಗ್ತೀವಿ ಅನ್ನೋಂಥದ್ದು ವಾಹನ ಸವಾರರ ಕೂಡ ಆಕ್ರೋಶ ಆಗಿರುವಂಥದ್ದು. ಏನು ನಾವು ಬೆಂಗಳೂರು ಟು ಮೈಸೂರಿಗೆ ನೋಡೋದು ಆ ಕಾರ್ಗೊಂದು ವೆಹಿಕಲ್ಗಳು ಸಂಪೂರ್ಣವಾಗಿ ಒಂದಿಲ್ಲೊಂದು ವಾಹನಗಳಿಗೆ ಕುತ್ಕೊಂಡು ಮಳೆ ನೀರು ಬಂದಂಥ ಸಂದರ್ಭದಲ್ಲಿ ಮಳೆ ಒಳಗಡೆ ಮುಳುಗಡೆ ಆಗಿರುವಂಥ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಏನು ಈ ವಾಹನಗಳು ಬೆಂಗಳೂರಿನ ಮೈಸೂರಿಗೆ ಹೋಗ್ತಾ ಇದ್ದಾರೆ, ಮಂದಗತಿಯಲ್ಲಿ ಹೋಗುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿತ್ತು. ಸದ್ಯದಲ್ಲಿ ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ, ಅವರೇ ಮಾತಾಡ್ತಾರೆ. ಸರ್, ಕಳೆದ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ಆಗಿತ್ತು, ಮತ್ತೆ ಸಣ್ಣ ಪ್ರಮಾಣದ ಮಳೆ ಬಂದಿದ್ದರೆ ಇದೇ ಸಮಸ್ಯೆ ಆಗಿದೆ. ಸರ್, ಕಳೆದ ಬಾರಿನೂ ಇಲ್ಲಿ ಎಲ್ಲ ಅಧಿಕಾರಿಗಳು ಬಂದಿದ್ದರು. ಕಳೆದ ಬಾರಿ ಏಕೆಂದರೆ ಕೆಲಸ ಸ್ಟಾರ್ಟ್ ಮಾಡುವಾಗ ಸಮಸ್ಯೆಗಳು ಏನೇನಾಗುತ್ತೆ, ಯಾವ ರೀತಿ ಉದ್ಭವ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ತಿಳ್ಕೊಂಡು ಇಲ್ಲಿ ಸಮಸ್ಯೆನ ಬಗೆಹರಿಸಲಿಲ್ಲ. ತಿಳ್ಕೊಂಡ್ರು ಆ ಕ್ಷಣಕ್ಕೆ ಬಂದರು, ಹೋದರು. ರಾತ್ರಿ 1 ಗಂಟೆ ಸುಮಾರು ಮಳೆ ಬಂದಿದೆ. 1 ಗಂಟೆಯಿಂದ ಪ್ರಯಾಣಿಕರು ಇಲ್ಲಿ ಪರದಾಡ್ತಾ ಇದ್ದಾರೆ. ಈ ಕ್ಷಣದವರೆಗೂ ಯಾವುದೇ ರೀತಿಯ ಅಧಿಕಾರಿಗಳು ಇನ್ನೂ ಬಂದಿಲ್ಲ, ಈಗಲೂ ಬಂದಿಲ್ಲ. ಸರಿ, ಬೆಂಗಳೂರಿನಿಂದ ಹೋಗಲು ಟೋಲನ್ನು ಕಟ್ಟಿದ್ರು ಕೂಡ ಈ ರೀತಿ ಒಂದು ಅವಾಂತರಗಳು, ಆಮೇಲೆ ಇನ್ ಟೈಮ್ಗೆ ರೀಚ್ ಆಗೋಕ್ಕಾಗಲ್ಲ. ಸರ್, ಇಲ್ಲೇನು ಮಾಡಬೇಕಿತ್ತು ಅವರು ಅಂತ ಹೇಳಿದ್ರೆ, ಅವರು ಪ್ರತಾಪ್ ಸಿಂಹ ಅವರು ಹೇಳ್ತಿದ್ದಾರೆ, ಸರ್ವಿಸ್ ರಸ್ತೆನ ನಾವು ಇನ್ನು ಪೆಂಡಿಂಗ್ ಇಟ್ಟಿದ್ದೀವಿ, ನ್ಯಾಷನಲ್ ಹೈವೇ ಮಧ್ಯದಲ್ಲಿ ಓಡಾಡಲಿ, ಅವರು ಏನು ತೊಂದರೆ ಇಲ್ಲ ನಮ್ಮ ಅಂತ ಹೇಳ್ತಾ ಇದ್ದಾರೆ. ತಪ್ಪಿಲ್ಲ, ಇಲ್ಲಿ ಸಮಸ್ಯೆನೇ 108 ಥರ ಸಮಸ್ಯೆ ಮಾಡಿಕೊಂಡಿದ್ದಾರಲ್ಲ. ಸಮಸ್ಯೆ ಇದ್ದಾಗ ಟೋಲ್ನ ಸಂಗ್ರಹ ಮಾಡಬಾರ್ದು, ಸಮಸ್ಯೆಯನ್ನು ಬಗೆಹರಿಸಿ ಟೋಲ್ ಸಂಗ್ರಹ ಮಾಡಿ. ಪ್ರಮುಖವಾಗಿ ನೀರು ನಿಂತ್ಕೊಳ್ಳೋಕ್ಕೆ ಏನು ಕಾರಣ ಅಂತ ಸರ್, ಇಲ್ಲಿ ಅವೈಜ್ಞಾನಿಕ ಕಾರಣದಿಂದನೇ ಮಾಡಿರೋ ಕೆಲಸ, ಅದರಿಂದನೇ ಹೊರತು ಬೇರೆ ಏನಿಲ್ಲ ಸರ್. ಅವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ನಾವು ಕಣ್ಣು ನೋಟಕ್ಕೆ ಕಾಣಿಸುತ್ತೆ. ನೀವು ಇಲ್ಲಿ ಬಲಭಾಗದಲ್ಲಿ ನೋಡ್ಬೋದು, ಅಲ್ಲಿ ತುಂಬ ಹಬ್ಬಿದೆ, ಫ್ಲೇವರ್ ಮಾಡಿದ್ದಾರೆ. ಆ ಫ್ಲೇವರ್ನಿಂದ ನೀರು ಸರಾಗವಾಗಿ ಇಲ್ಲಿಗೆ ಬರ್ತಾ ಇದೆ. ಮತ್ತು ಈ ಕಡೆ ಎಡಭಾಗದಿಂದ ಏನಾಗಿದೆ, ಸುಮಾರು 2 ಕಿಲೋಮೀಟರಿಂದ ನೀರು ಇಲ್ಲಿಗೆ ಬರ್ತಾ ಇದೆ. ಈ 2 ಕಡೆಯಿಂದ ಬಂದ ನೀರು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ. ಇಷ್ಟು ಸ್ಥಳೀಯರು ಅಂತ ಹೇಳೋದಂಥದ್ದು ಮೂಲಭೂತ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಕಾಮಗಾರಿ ಸಂಪೂರ್ಣವಾಗಿಲ್ಲ. ಹಾಗಾಗಿ ಈ ರಸ್ತೆ ಮೇಲೆ ನೀರು ಬೀಳುತ್ತೆ. ಮೊದಲು ಈ ಕೆಲಸವನ್ನು ಸಂಪೂರ್ಣಗೊಳಿಸಬೇಕು, ನಂತರ ಟೋಲ್ ಸಂಗ್ರಹ ಮಾಡಬೇಕು ಅನ್ನೋದು ಇಲ್ಲಿ ಸ್ಥಳೀಯರು ಹೇಳುವಂಥದ್ದು. ರಾಮನಗರದಿಂದ ಪ್ರವೀಣ ಮೆಚ್ ಪವರ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.